ಶಿಡ್ಲಘಟ್ಟ ತಾಲೂಕಿನಲ್ಲಿ ಕೊರೋನಾ ಸ್ಫೋಟ. ಒಂದೇ ದಿನದಲ್ಲಿ 34 ಮಂದಿಗೆ ಕೊರೋನಾ ಸೋಂಕು. ಶಿಡ್ಲಘಟ್ಟ ನಗರ ಮತ್ತು ತಾಲೂಕಿನಲ್ಲಿ ಬುಧವಾರ 34 ಮಂದಿಗೆ ಕೊರೋನಾ ಸೋಂಕು ತಗುಲಿದೆ. ನಗರದ 9 ಮಂದಿ, ತಾಲೂಕಿನ ಸುಂಡ್ರಳ್ಳಿಯಲ್ಲಿ 13 ಮಂದಿ ಮತ್ತು ಬಿ ತಿಮ್ಮಸಂದ್ರದಲ್ಲಿ 12 ಮಂದಿಗೆ ಕೊರೋನಾ ಸೋಂಕು ತಗುಲಿದೆ. ತಾಲೂಕಿನ ಸುಂಡ್ರಳ್ಳಿಯ ಮಿಲಿಟರಿ ಕ್ಯಾಂಪಿನ 13 ಮಂದಿ, ನಗರದ ವಾಸವಿ ರಸ್ತೆಯ ದಂಪತಿ, ಪಲ್ಚೇರ್ಲು ಕ್ಲಸ್ಟರ್ನ 28 ವರ್ಷದ ಮಹಿಳೆ, ಮಾರುತಿ ನಗರದ 43 ವರ್ಷದ ವ್ಯಕ್ತಿ, ಅರಳೆಪೇಟೆಯ ನಿವಾಸಿಗಳಾದಂತಹ 38 ವರ್ಷದ ಮಹಿಳೆ, 24 ವರ್ಷದ ಮಹಿಳೆ, 21 ವರ್ಷದ ಮಹಿಳೆ ಮತ್ತು ದೇಶದ ಪೇಟೆಯ 5 ವರ್ಷದ ಗಂಡು ಮಗು, ಕದಿರಿಪಾಳ್ಯದ 27 ವರ್ಷದ ಹಾಗೂ ಬಿ ತಿಮ್ಮಸಮುದ್ರದ 38 ವರ್ಷದ ಪುರುಷ, 26 ವರ್ಷದ ಮಹಿಳೆ, 3 ವರ್ಷದ ಗಂಡು ಮಗು, 30 ವರ್ಷದ ಮಹಿಳೆ, 45 ವರ್ಷದ ಮಹಿಳೆ, 50 ವರ್ಷದ ವ್ಯಕ್ತಿ, 46 ವರ್ಷದ ಮಹಿಳೆ, 34 ವರ್ಷದ ಮಹಿಳೆ, 21 ವರ್ಷದ ಮಹಿಳೆ, 34 ವರ್ಷದ ಮಹಿಳೆ, 13 ವರ್ಷದ ಬಾಲಕ ಮತ್ತು 10 ವರ್ಷದ ಬಾಲಕನಿಗೆ ಸೋಂಕು ತಗುಲಿದೆ. ಆರೋಗ್ಯ ಸಿಬ್ಬಂದಿ ಸೋಂಕಿತರನ್ನು ಕೋವಿಡ್ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ನಲ್ಲಿ ಕಳುಹಿಸಿದ್ದಾರೆ. ಸೋಂಕಿತರು ವಾಸಿಸುತ್ತಿದ್ದ ಪ್ರದೇಶವನ್ನು ಸೀಲ್ ಡೌನ್ ಮಾಡಿ ಸೂಕ್ಷ್ಮಾಣು ನಾಶಕವನ್ನು ಸಿಂಪಡಣೆ ಮಾಡಿಸಿದ್ದಾರೆ. ಭೇಟಿ. ತಾಲೂಕಿನ ವಿವಿಧೆಡೆ ಕೊರೋನಾ ಸೋಂಕು ವ್ಯಾಪಕವಾಗಿ ಹರಡಿರುವ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯತಿ ಇಒ ಶಿವಕುಮಾರ್, ಮಜಿನಾರೇಗ ಸಹಾಯಕ ನಿರ್ದೇಶಕ ಚಂದ್ರಪ್ಪ, ಪಿಡಿಒ ಮಮತಾ ಮಳ್ಳೂರಿನ ಕಂಟೈನ್ಮೆಂಟ್ ವಲಯಕ್ಕೆ ಭೇಟಿ ನೀಡಿದರು. ಗ್ರಾಮಸ್ಥರು ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಮಾಸ್ಕನ್ನು ಅಂತರವನ್ನು ಕಾಯ್ದುಕೊಳ್ಳಬೇಕೆಂದು ಸಲಹೆ ನೀಡಿದರು.